ಆಕಾಶವಾಣಿ ಕನ್ನಡ ಕನ್ನಡ ನಮ್ಮ ನಾಡು ಕನ್ನಡ ಕನ್ನಡ ಸಾಂಸ್ಕೃತಿಕ ಪರಿಸರ ಪರಿಚಯ ಕನ್ನಡ ಲೋಕದ ವಿಚಾರ ವಿಸ್ಮಯ ಕನ್ನಡ ಕಜ್ಜಾಯ ನಿಮ್ಮ ಮುಂದಿನ 5 ನಿಮಿಷ ಕನ್ನಡ ಕಜ್ಜಾಯಕ್ಕಾಗಿ ನಮಸ್ಕಾರ. ನಮ್ಮ ಜನಪದರು ಚಲ್ಲಾಟಗಾರ ಮಾದಪ್ಪನಿಗೆ ಮಲ್ಲಿಗೆಯನ್ನು ಚೆಲ್ಲಿ ಸಂಭ್ರಮಿಸಿದ್ದಾರೆ. ಬೇಂದ್ರೆಯವರು ಘಮ ಘಮಾಡಿಸ್ತಾವ ಮಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗಿ ಅಂತ ಕೇಳ್ತಾರೆ. ಗೋಕಾಕರು ಹೇಳಿದ್ರು, ಇಲ್ಲೇ ಇರು, ಅಲ್ಲೇ ಹೋಗಿ ಮಲ್ಲಿಗೆಯನ್ನು ತರುವೆನು ಅಂತ. ಕುವೆಂಪು ಅವರದ್ದು ಮಲ್ಲಿಗೆ ಸಂಪಿಗೆ ಕೇದಗೆ ಸೊಂಪಿಗೆ ಅಂತ ರಸ ರೋಮಾಂಚನಗೊಳ್ಳುವ ಕನ್ನಡದ ಮನಸ್ಸು. ಮಲ್ಲಿಗೆಯ ಕವಿ ಕೆಎಸ್ ನರಸಿಂಹಸ್ವಾಮಿಯವರನ್ನ ಮೈಸೂರನ್ನಿ, ಕನ್ನಡ ಅನ್ನಿ, ಮಲ್ಲಿಗೆ ಅನ್ನಿ, ಮೂರನ್ನ ಸಮೀಕರಿಸಿ ಹೇಳಬಹುದು. ಮಲ್ಲಿಗೆಯನ್ನ ಹೆಣ್ಣಿಗೆ ಹೆಣ್ತನಕ್ಕೆ ಹೋಲಿಸ್ತಾರೆ. ತರಾಸು ಅವರು ಅರಳು ಮಲ್ಲಿಗೆ ಅರಳು ಬಿರಿದು ಪರಿಮಳ ಬೇರು ಅಂತ ಅಹವಾಲನ್ನ ಸಲ್ಲಿಸಿದರೆ, ಅರಳಿದ ಬಿಡಿ ಮಲ್ಲಿಗೆಗಳನ್ನ ಶಿವರಂಜನಿ ರಾಗದಲ್ಲಿ ಆರ್ತವಾಗಿ ಪೋಣಿಸಿ ರಾಜನ್ ನಾಗೇಂದ್ರ ಅವರು ರಾಗ ಸಂಯೋಜನೆ ಮಾಡಿ ತರಾಸು ಅವರಿಂದ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ನಮ್ಮ ಪ್ರಾಚೀನ ಕವಿಗಳೂ ಮಲ್ಲಿಗೆ ಪ್ರಿಯರೇ. ಆದಿಕವಿ ಪಂಪ ಬಿರಿದ ಮಲ್ಲಿಗೆಯನ್ನ ಕಂಡಾಗಲೆಲ್ಲ ನನ್ನ ಮನಸ್ಸು ಬನವಾಸಿ ದೇಶವನ್ನ ನೆನಪಿಸುತ್ತೆ ಅಂದ್ರೆ, ರಗಳೆಯ ಕವಿ ಹರಿಹರ ಮಲ್ಲಿಗೆಗೆ ನಡೆಮುಡಿ ಹಾಸಿದ್ದಾನೆ. ಹಂಪೆಯ ವಿರೂಪಾಕ್ಷನನ್ನ ಸಿಂಗರಿಸಿ ಪೂಜಿಸಲು ಅವನು ವಿಧ ವಿಧದ ಸುಮಗಳನ್ನ ಸಂಗ್ರಹಿಸಿದರೂ ಮಲ್ಲಿಗೆ ಅವನಿಗೆ ಶಿವಲೀಲೆಯಾಗಿ ಕಾಣತ್ತಂತೆ. ಬಳ್ಳಿಯ ಹಸಿರು ಬಣ್ಣವೂ ಕಾಣದಷ್ಟು ಬಿಳಿ ಹೂಗಳಿಂದ ತುಂಬಿ ಹೋದ ಕಂಪಿನ ನಿಧಿ ಮಲ್ಲಿಗೆಯ ಮೊಗ್ಗುಗಳನ್ನ ಕಂಡು ಮನದುಂಬಿ ಶಿವನ ಪೂಜೆಗಾಗಿ ಬಿಡಿಸಿಕೊಳ್ತಾನೆ. ಮಲ್ಲಿಗೆಯನ್ನ ಮೋಗ್ರಾ, ಮೋಟಿಯ, ಚಮೇಲಿ, ಮಲ್ಲಿ, ಜಾಟಿ, ಜಾಸ್ಮಿನ್, ಜೂಹಿ ಅಂತೆಲ್ಲ ನಮ್ಮ ದೇಶದಲ್ಲಿ ಕರಿತೀವಿ. ನಮ್ಮ ರಾಜ್ಯದಲ್ಲಂತೂ ಅತಿಥಿಗಳಿಗೆ ಗಣ್ಯರಿಗೆ ಮಲ್ಲಿಗೆ ಹಾರವನ್ನು ಕೊಡುವ ರೂಢಿ ಸಂಪ್ರದಾಯವಿದೆ. ನಮ್ಮ ದೇಶದಲ್ಲಿ 200 ಬಗೆಯ ಮಲ್ಲಿಗೆ ಹೂವಿನ ಪ್ರಭೇದ ಇದೆ ಅಂತಾರೆ. ಮಲ್ಲಿಗೆಯ ಗಿಡ ಬಳ್ಳಿಯ ರೂಪದಲ್ಲಿ ಪೊದೆಯ ರೂಪದಲ್ಲಿ ಬೆಳೆಯುತ್ತೆ. ಒಮ್ಮೆ ನಾಟಿ ಮಾಡಿದ್ರೆ 10 ವರ್ಷ ನಿರಂತರವಾಗಿ ಹೂವನ್ನು ಪಡೆದುಕೊಳ್ಳಬಹುದು. ನಮ್ಮ ಸಾಂಪ್ರದಾಯಿಕ ಕುಟುಂಬಗಳ ಮನೆ ಅಂಗಳದಲ್ಲಿ ಮಲ್ಲಿಗೆ ಬಳ್ಳಿಗೆ ಆದ್ಯತೆ. ನಮ್ಮ ರಾಜ್ಯದಲ್ಲಿ ಪ್ರಮುಖವಾಗಿ 3 ವಿಧದ ಮಲ್ಲಿಗೆಯನ್ನ ಗುರುತಿಸಬಹುದು. ಹಡಗಲಿ ಮಲ್ಲಿಗೆ, ಉಡುಪಿ ಮಲ್ಲಿಗೆ, ಮೈಸೂರು ಮಲ್ಲಿಗೆ ಅಂತ ಇದ್ರೂ ಕಾಡು ಮಲ್ಲಿಗೆ, ಸೂಜಿ ಮಲ್ಲಿಗೆ, ಜಾಜಿ ಮಲ್ಲಿಗೆ, ದುಂಡು ಮಲ್ಲಿಗೆ, 7 ಸುತ್ತಿನ ಮಲ್ಲಿಗೆ ಅಂತೆಲ್ಲ ವಿವಿಧ ಪ್ರಕಾರಗಳು ಉಂಟು. ಮದುವೆ, ಶುಭ ಕಾರ್ಯ, ಪೂಜೆಗೆ, ಹೆಂಗಳೆಯರ ಅಲಂಕಾರಕ್ಕೆ, ಅದರಲ್ಲೂ ಮೊಗ್ಗಿನ ಜಡೆಗೆ, ಹಾರಗಳಲ್ಲಿ ಯಥೇಚ್ಛವಾಗಿ ಮಲ್ಲಿಗೆಯನ್ನ ಬಳಸ್ತಾರೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಮಲ್ಲಿಗೆಗೆ ಹೆಚ್ಚು ಬೇಡಿಕೆ ಇದೆ. ಇದರ ತೈಲವನ್ನ ಔಷಧಿಯಾಗಿ ಬಳಸ್ತಾರೆ. ದಂತರೋಗ, ಕುತ್ತಿಗೆಗೆ ಸಂಬಂಧಿಸಿದ ರೋಗಗಳಲ್ಲಿ ಇದನ್ನ ಬಳಸ್ತಾರೆ. 3 ಅಕ್ಷರದ ಮಲ್ಲಿಗೆ ಹೂವು ಅನುನಯದ ದಾಂಪತ್ಯಕ್ಕೆ ಸಹಜ ಮುನ್ನುಡಿಯನ್ನ ಬರೆದರೆ ವಿರಹಗಳಿಗೆ ಪರಿಹಾರ. ಮೈ ಮನಗಳನ್ನ ಪುಲಕಿತಗೊಳಿಸುವ ಈ ಹೂವು ಸ್ವಚ್ಛತೆ ಪರಿಶುದ್ಧಿಗೆ ಸಾಕ್ಷಿ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವ ಹಾಗೆ ಸುಮ ಸಾಮ್ರಾಜ್ಯದ ಅನಭಿಷಿಕ್ತ ಸಾಮ್ರಾಜ್ಞಿ ಇಂದ್ರಚಾಪದ 7 ಬಣ್ಣಗಳನ್ನ ಹದವಾಗಿ ಅಡಕಗೊಳಿಸಿಕೊಂಡಿದೆ. ಮಲ್ಲಿಗೆ ಎಂಬ ಈ ಶ್ವೇತ ಸುಂದರಿಗೆ ಸ್ಪರ್ಧಿಗಳಿಲ್ಲ. ಇದು ಕನ್ನಡ ಕಜ್ಜಾಯ. ಭಾರತ ಜನನೀಯ ತನು ಜಾತೆ. ಜಯ ಹೇ ಕರ್ನಾಟಕ ಮಾತೆ. ಕನ್ನಡ ಕಜ್ಜಾಯ ಕೇಳಿದಿರಿ. ತನ್ನ ತನದನಿತನು ನಿವೇದಿಸಲು ತನ್ನಿ. ನಿರೂಪಣಾ ಸಾಹಿತ್ಯ ನಿರೂಪಣೆ ಚಂದು, ಪರಿಕಲ್ಪನೆ ಬಿಕೆ ಸುಮತಿ, ನಿರ್ವಹಣೆ ಕನ್ಸೆಪ್ಟ ಫರ್ನಾಂಡಿಸ್. ಇದು ಬೆಂಗಳೂರು ಆಕಾಶವಾಣಿ ಸಮರ್ಪಣೆ.